ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚರಣೆಗೆ ಸ್ವಾಗತ ಸುಸ್ವಾಗತ. ಫೈನಲಿ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ರೆಪ್ಯೂಟರ್ಸ್ ವಿದ್ಯಾರ್ಥಿಗಳಿಗೆ. ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡ್ಬೋದು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ಗುಡ್ ನ್ಯೂಸ್ ಬರೋದಾದರೆ, ಫೈನಲಿ ಗುಡ್ ನ್ಯೂಸ್ ಅಂದರೆ 50-50 ಅಕ್ಸೆಪ್ಟ್ ಮಾಡಿದ್ದಾರೆ ಮಾನ್ಯ ನ್ಯಾಯಾಲಯವು. ಅದೇ ರೀತಿ ಇನ್ನು KA ಪರ ವಕೀಲರಾಗಿರ್ಬೋದು, ಅದ್ರ ಜೊತೆ ಸರ್ಕಾರದ ಪರ ವಕೀಲರು ವರದಿ ಸಲ್ಲಿಸಿದ್ದಾರೆ. ಅದರಿಂದ 50-50 ಕನ್ಸಿಡರ್ ಮಾಡೋಕ್ಕೆ ಒಪ್ಪಿದ್ದೇನೆ ಅಂತ ಹೇಳಿದ್ದಾರೆ. ಅದು ಬಂದುಬಿಟ್ಟು ಒಂದು ಗುಡ್ ನ್ಯೂಸು. ನಿಮಗೂ ಕೂಡ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ 50-50 ಮಾರ್ಕ್ಸನ್ನು ಕೂಡ ಕನ್ಸಿಡರ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಬರ್ತಾ ಇದೆ. ಇದು ಎರಡನೇದು ಬ್ಯಾಡ್ ನ್ಯೂಸ್ ಬಂದುಬಿಟ್ರೆ, ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ 6 ಮಾರ್ಕ್ಸ್ ಬಂದುಬಿಟ್ಟು ಫಿಸಿಕ್ಸಲ್ಲಿ, ಮತ್ತೆ ಗ್ಯಾಪ್ ನೋಡ್ಕೊಳ್ಳಿ, 6 ಅಂಕಗಳು ಫಿಸಿಕ್ಸಲ್ಲಿ, ಅದೇ ರೀತಿ 5 ಅಂಕಗಳು ಕೆಮಿಸ್ಟ್ರಿಯಲ್ಲಿ, ಅದೇ ರೀತಿ 7 ಅಂಕಗಳು ಮ್ಯಾಥಮೆಟಿಕ್ಸಲ್ಲಿ ಡಿಡಕ್ಟ್ ಮಾಡ್ತಾರೆ, ಅಂದರೆ ನಿಮ್ಮದು ಮೈನಸ್ ಮಾಡ್ತಾರೆ ಅಂಕಗಳನ್ನ. 6 ಅಂಕಗಳು ಫಿಸಿಕ್ಸಲ್ಲಿ, 5 ಅಂಕಗಳು ಕೆಮಿಸ್ಟ್ರಿಯಲ್ಲಿ, ಅದೇ ರೀತಿ 7 ಅಂಕಗಳನ್ನು ಮ್ಯಾಥಮೆಟಿಕ್ಸಲ್ಲಿ ಡಿಡಕ್ಟ್ ಮಾಡಿ ಅದೇ ರೀತಿ ಮೈನಸ್ ಮಾಡಿ ನಿಮ್ಮದು ನಂತರ ಕ್ವಾಲಿಫೈ ಮಾಡಿ ಎಕ್ಸಾಮ್ ಸ್ಕೋರ್ನ ನಂತರ 50-50 ವೇಟೇಜಲ್ಲಿ ರಿಸಲ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಒಂದು ಗುಡ್ ನ್ಯೂಸ್ ಬಂದುಬಿಟ್ಟು 50-50 ಕನ್ಸಿಡರ್ ಮಾಡ್ತಾರೆ, ಆದರೆ ಅದರಲ್ಲಿ ಒಳಗೊಂದು ಟ್ವಿಸ್ಟ್ ಮಾಡಿದ್ದಾರೆ. 6 ಮಾರ್ಕ್ಸ್ ಫಿಸಿಕ್ಸು, 5 ಮಾರ್ಕ್ಸ್ ಕೆಮಿಸ್ಟ್ರಿ, ಅದೇ ರೀತಿ 7 ಮಾರ್ಕ್ಸ್ ಮ್ಯಾಥಮೆಟಿಕ್ ಅಂಕಗಳನ್ನು ಡಿಡಕ್ಟ್ ಅಂದರೆ ಮೈನಸ್ ಮಾಡಿ ನಂತರ ಎಷ್ಟು ಸ್ಕೋರ್ ಬರುತ್ತೆ ಅದನ್ನು ಕನ್ಸಿಡರ್ ಮಾಡಿದರೆ ಮಾಡಿ ನಿಮ್ಮದು 50-50 ಕನ್ಸಿಡರ್ ಮಾಡಿ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಇದರಿಂದ ಇಬ್ಬರಿಗೂ ಕೂಡ ಬ್ಯಾಲೆನ್ಸ್ ಆಗುತ್ತೆ, ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಫ್ರೆಶರ್ಸ್ ವಿದ್ಯಾರ್ಥಿಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದರಿಂದ ಮತ್ತೆ ಸೇಫ್ ಆಗಿರೋಕ್ಕೋಸ್ಕರ 10% ಸ್ಟೂಡೆಂಟ್ಸ್ಗಳಿಗೆ ಕೂಡ IT ರಿಲೇಟೆಡ್ ಸ್ಕೋರ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಅದು ಓಕೆ, ಫೈನಲಿ ಗುಡ್ ನ್ಯೂಸ್ ಕೂಡ ಪ್ರಕಟ ಮಾಡಿದ್ದಾರೆ. ಫೈನಲಿ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ರಿಯಲಿ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ರಿಪೀಟರ್ಸ್ ವಿದ್ಯಾರ್ಥಿಗಳು ವಿಡಿಯೋಗೆ ಲೈಕ್ನ ಮಾಡಿ, ಅದೇ ರೀತಿ ಫ್ರೆಶರ್ಸ್ ವಿದ್ಯಾರ್ಥಿಗಳು ಕೂಡ ಒಂದು ಲೆಕ್ಕದಲ್ಲಿ ಹೆಲ್ಪ್ಫುಲ್ ಆಗಿದೆ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.